ರೈತರು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆ ಸಿಗುವಂತೆ ಮಾಡಲಾಗುತ್ತದೆ. ಕೃಷಿ ಉತ್ಪನ್ನಗಳು ಮಾರುಕಟ್ಟೆಗೆ ರವಾನೆಗಿಂತ ಮೊದಲು ಈ ವರ್ಷದ ಆರಂಭದಲ್ಲೇ ಪ್ರಾರಂಭ ಮಾಡುವಂತೆ ತಿಳಿಸಲಾಗಿದೆ ಹಾಗೂ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸುವ ಕುರಿತಾಗಿ ನೇಮಕವಾಗಿರುವ ಸಚಿವ ಸಂಪುಟ ಸಮಿತಿಯ ಸಭೆಯ ಬಳಿಕ ಸಹಕಾರ ಸಚಿವ ಬಂಡೆಪ್ಪ ಕಾಶಂಪೂರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ರೈತರು ನಷ್ಟ ಅನುಭವಿಸುವುದನ್ನು ನೋಡಿ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ನಿಗದಿ ಬೆಲೆ ಸಿಗುವಂತೆ ಹೇಳಲಾಗುತ್ತದೆ ಮತ್ತು ರೈತರು ಬೆಳೆದ ಬೆಳೆಗಳನ್ನು ಸಂಗ್ರಹವಾಗಿ ಇಡಲು ಗೋದಾಮುಗಳು ರಚಿಸುವಂತೆ ತಿಳಿಸಲಾಗುತ್ತದೆ ಹಾಗೂ ತಮ್ಮ ತಮ್ಮ ಊರಲ್ಲೇ ಗೋದಾಮು ನಿರ್ಮಿಸಿ ರೈತರು ಬೆಳೆದ ಬೆಳೆಗಳನ್ನು ಆ ಗೋದಾಮಿನಲ್ಲಿ ಇಡುವಂತೆ ಹೇಳಲಾಗುತ್ತದೆ ಮತ್ತು ರೈತರು ಹೊಲದಲ್ಲಿ ಬೆಳೆದ ಬೆಳೆಯನ್ನು ಗೋದಾಮಿನವರಿಗೆ ಉಚಿತವಾಗಿ ರವಾನೆ ಮಾಡುವಂತೆ ತಿಳಿಸಲಾಗುತ್ತದೆ. ಈ ಬೆಳೆಯನ್ನು ಗೋದಾಮಿನಲ್ಲಿ 8 ತಿಂಗಳವರೆಗೆ ಉಚಿತವಾಗಿ ಇಡಬಹುದಾಗಿದೆ. ರೈತರು ಈ ದಾಸ್ತಾನು ಸರಿಯಾದ ಬೆಂಬಲ ಬೆಲೆ ಬರುವವರೆಗೆ ಆ ಬೆಳೆ ಇಟ್ಟು ಮಾರಾಟ ಮಾಡಬಹುದಾಗಿದೆ. ಇದಕ್ಕಾಗಿ 200 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ರೈತರ ಉತ್ಪನ್ನಗಳನ್ನು ದಾಸ್ತಾನು ಮಾಡುವ ಯಾವ ಊರುಗಳಲ್ಲಿ ಇಲ್ಲ ಅಂತಹ ಕಡೆಗೆ ಗೋದಾಮು ನಿರ್ಮಿಸುವಂತೆ PPP ಮಾದರಿ ಗೋದಾಮು ಪಡೆಯಬಹುದು. 37 ಲಕ್ಷ ಮೆಟ್ರಿಕ್ ಟನ್ ಆಹಾರ ಪದಾರ್ಥವು ಶೇಖರಣೆಗೆ ಗೋದಾಮು ನಿರ್ಮಿಸಬೇಕಾಗುತ್ತದೆ ಮತ್ತು ಗೋದಾಮು ಕೊರತೆ ಇದ್ದ ಕಡೆಯಲ್ಲೂ ಹೊಸ ಗೋದಾಮು ನಿರ್ಮಿಸುವಂತೆ ತಿಳಿಸಲಾಗುತ್ತದೆ. ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.